ಅಶ್ವತ್ಥನಾರಾಯಣ ನಾರಾಯಣ ನಮ್ಮ ಜೊತೆಗೆ ನಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ಕಾರ ಅಶ್ವತ್ಥನಾರಾಯಣ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಜೊತೆಗೆ ಕರ್ನಾಟಕದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿರೋದಕ್ಕೆ ನಿಮಗೆ ಅಭಿನಂದನೆಗಳು ಆದರೆ ಐ ಡೋಂಟ್ ಸೇ ಇದು ಬಿಜೆಪಿಯ ಗೆಲುವು ಅಂತ ನಾನು ಹೇಳಲ್ಲ ಯಾಕಂದರೆ ನಂಬರ್ಸ್ ಇಪ್ಪತ್ತೈದರಿಂದ ಹದಿನೇಳಕ್ಕೆ ಬಂದಿದೆ ಹದಿನೇಳಕ್ಕೆ ಬಂದಿರೋದನ್ನ ನೀವು ಸಿಂಗಲ್ ಲಾರ್ಜೆಸ್ಟ್ ಈಗ ಬಿಗ್ಗೆಸ್ಟ್ ನಂಬರ್ ಅನ್ನೋದನ್ನ ಕನ್ಸಿಡರ್ ಮಾಡ್ತೀರಿ ಹೊರತು ಆತ್ಮಾವಲೋಕನ ಮಾಡ್ಕೊಳ್ಳೋದು ಭಾಳ ಅವಶ್ಯಕ ಅಂತ ಅನಿಸುತ್ತೆ ಅಶ್ವತ್ಥ್ ನಾರಾಯಣರೇ ಖಂಡಿತ ಕಳೆದ ಬಾರಿ ಹೋಲಿಸ್ಕೊಂಡಾಗ ಸಂಖ್ಯೆ ಕಮ್ಮಿ ಆಗಿರ್ಬೋದು ಆದರೆ ನಾವು ಈ ಬಾರಿ ಹತ್ತೊಂಬತ್ತು ಸೀಟನ್ನು ಗೆದ್ದಿದ್ದೀವಿ ಎನ್ ಡಿ ಎ ಒಕ್ಕೂಟವಾಗಿ ಹತ್ತೊಂಬತ್ತು ಸೀಟ್ ಗೆದ್ದಿದ್ವಿ ಹದಿನೇಳಲ್ಲ ಹತ್ತೊಂಬತ್ತು ಮತ್ತು ತಮಗೆ ಗೊತ್ತಿದ್ದ ಹಾಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ರೀತಿ ಕಾಂಗ್ರೆಸ್ ಪಕ್ಷ ಇಷ್ಟು ದೊಡ್ಡ ಬಹುಮತ ಇರಲಿಲ್ಲ ಅದು ಮಿತ್ರ ಮೈತ್ರಿ ಇತ್ತು ಕೋಲೇಶ್ನಲ್ಲಿ ಸರ್ಕಾರ ಇತ್ತು ಆದರೆ ಇಲ್ಲಿ ಮೂವತ್ತು ವರ್ಷದ ಮೂವತ್ತಾರು ವರ್ಷದಲ್ಲಿ ಕಾರಣದಂಥ ಬಹುಮತ ಈ ಕರ್ನಾಟಕದಲ್ಲಿತ್ತು ಮತ್ತು ಅವರು ಗ್ಯಾರಂಟಿ ಜಾತಿಗಳ ಆಧಾರಿತವಾಗಿ ಧರ್ಮಗಳನ್ನು ಆಧಾರಿತವಾಗಿ ತುಷ್ಟೀಕರಣ ಯಾವ ರೀತಿ ಅವರು ಚುನಾವಣೆಗಳಲ್ಲಿ ಟಕಾಟಕ್ ದುಡ್ಡು ಟಕಾಟಕ್ ನ್ಯಾಯಪತ್ರ ಟಕಾಟಕ್ ಬರೀ ಇಂಥದ್ದು ಒಳ್ಳೆ ಆಡಳಿತ ಯಾವುದಿಲ್ಲ ಜಾತಿಗಳನ್ನ ಎತ್ಕಟ್ಟೋವಂಥದ್ದು ಧರ್ಮಗಳನ್ನ ಎತ್ಕಟ್ಟೋದು ತುಷ್ಟೀಕರಣ ಇದರ ಆಧಾರಿತವಾಗಿ ಚುನಾವಣೆ ನಡೆಯಿತು ಮತ್ತು ಇವತ್ತು ಅವ್ರಿಗೆ ಒಂದು ಒಳ್ಳೆ ಬಹುಮತ ಇತ್ತು ಇಂಥ ವಾತಾವರಣದಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ನಿಮ್ಮ ಮಾತನ್ನ ಒಪ್ಕೊಳ್ತೀವಿ ಇನ್ನೂ ಚೆನ್ನಾಗಿ ಮಾಡಬೇಕಿತ್ತು ದೇಶಕ್ಕಾಗಿ ನಡೀತಿರುವಂಥ ಚುನಾವಣೆ ಮೋದಿಗಾಗಿ ನಡೀತಿರುವಂಥ ಚುನಾವಣೆಯಲ್ಲಿ ನಾವೊಂದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೊಡುವಂಥದ್ದು ನಮ್ಮ ಕರ್ತವ್ಯ ಆಗಿತ್ತು ಯಾಕೆಂದರೆ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಆದಾಗ ಇಪ್ಪತ್ತೆಂಟು ಗೆಲ್ಲುವಂಥ ಸಾಧ್ಯತೆಗಳು ನಾವು ಮಾಡಬೇಕಿತ್ತು ಆದರೆ ಅವರ್ ಪರ್ಫಾರ್ಮೆನ್ಸ್ ಇಸ್ ಗುಡ್ ಬಟ್ ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಇಸ್ ವೆರಿ ಬ್ಯಾಡ್ ಕಾಂಗ್ರೆಸ್ ಪರ್ಫಾರ್ಮೆನ್ಸು ಕರ್ನಾಟಕದಲ್ಲಿ ಸನ್ಮಾನೀಯ ಸಿದ್ದರಾಮಯ್ಯ ಅವರ ಒಂದು ನಾಯಕತ್ವದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ ಜನ ತಿರಸ್ಕಾರ ಮಾಡಿದರೆ ಅವರ ಭ್ರಷ್ಟಾಚಾರ ಕೆಟ್ಟ ಆಡಳಿತ ಅಭಿವೃದ್ಧಿ ವಿರೋಧವಾಗಿರೋ ಈ ಸರ್ಕಾರವನ್ನು ಜನ ತಿರಸ್ಕಾರ ಮಾಡಿದರೆ ಹಾಗಾಗಿ ಅವರು ಇದನ್ನು ಅರ್ಥ ಮಾಡ್ಕೋಬೇಕು ಅಂತಲೂ ಬಹಳ ಸ್ಪಷ್ಟವಾಗಿ ಇನ್ನೂ ನಾಗೇಂದ್ರ ಅನ್ನುವಂಥ ವ್ಯಕ್ತಿ ಮಂತ್ರಿನ ಇನ್ನೂ ಅವರು ವಜಾ ಮಾಡಿಲ್ಲ ಇನ್ನೂ ಬಂಧಿಸಿಲ್ಲ ಬಂಧಿಸಿಲ್ಲ ವಜಾ ಮಾಡಿಲ್ಲ ಕ ಏನು ಲೂಟಿ ಹೊಡಿಯುವಂತಹ ದೊರಡೆ ಈ ಸರ್ಕಾರ ಇದೊಂದು ಸರ್ಕಾರನ ಜನ ಇವತ್ತು ಬಹಳ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ದಾರೆ ಅಂತ ಅಶ್ವತ್ಥ ನಾರಾಯಣ ಅವರೇ ನೀವು ಯು ಸಿ ಸಿ ಇವನ್ನೆಲ್ಲ ಪೆಂಡಿಂಗ್ ಉಳಿಸ್ಕೊಂಡಿದ್ದೆ ತ್ರೀ ಫೋರ್ತ್ ಮೆಜಾರಿಟಿ ಬೇಕು ನಮಗೆ ನಮ್ಮ ಸಂಸತ್ ಸ್ಥಾನದ ನಾನೂರ ಹನ್ನೆರಡು ಮಿನಿಮಮ್ ನಂಬರ್ಸ್ ಇದ್ದರೆ ಬಹಳ ಸುಲಭವಾಗಿ ಅಥವಾ ಬಿಜೆಪಿ ನಂಬರ್ಸ್ ಜೊತೆಗೇನೆ ಇದನ್ನೆಲ್ಲ ಈಸಿಯಾಗಿ ಪಾಸ್ ಮಾಡ್ಕೋಬಹುದು ಅಂತ ಹೇಳಿ ಒಂದು ಕನಸು ಇತ್ತು ಅನ್ನೋದು ಸುಳ್ಳಲ್ಲ ಬಿಜೆಪಿಗೆ ಬಿಡಿ ಬಗ್ಗೆ ಸ್ಪಷ್ಟತೆ ಯು ಸಿ ನೋಡಿ ಯುಸಿಸಿ ಅನ್ನುವಂಥದ್ದು ಏನು ಒಂದು ಗಂಡು ಹೆಣ್ಣು ಅನ್ನುವಂಥದ್ದು ಗಂಡು ಹೆಣ್ಣುಗೆ ಸಮಾನತೆ ಕೊಡುವಂಥದ್ದು ಅದು ಬಿಟ್ಟರೆ ಬೇರೆ ಇದೆಯಾ ಇದು ಯಾರು ವಿರೋಧವಾಗಿ ಒಂದು ಧರ್ಮದ ವಿರೋಧವಾಗಿರೋದಲ್ಲ ಯಾವುದೇ ಒಂದು ವ್ಯಕ್ತಿಗೆ ವಿರೋಧವಾಗಿರೋದಲ್ಲ ಒಂದು ಜಾತಿಗೆ ವಿರೋಧದಲ್ಲ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು ಸುಪ್ರೀಂ ಕೋರ್ಟ್ ಬಾರ ಬಾರಿ ತೀರ್ಪನ್ನು ಕೊಟ್ಟಿರೋದು ಒಂದು ಹೆಣ್ಣು ಗಂಡನ ಸಮಾನವಾಗಿ ಕಾಣಬೇಕು ಅನ್ನೋಂಥದ್ದು ಆ ದೃಷ್ಟಿಯಲ್ಲಿ ಯು ನಮ್ಮ ದೇಶಕ್ಕೆ ಒಂದು ಪರಿಹಾರ ಯು ಸಿ ನಮಗೆ ಎಲ್ಲ ಈ ಶರೀರ ಇನ್ನೊಂದು ಮತ್ತೊಂದು ಈ ಪರ್ಸ್ನಲ್ಲ ಮನ ಬಂದಂತೆ ಕಾನೂನು ದುರ್ಬಳಕೆಯನ್ನು ಮಾಡುವಂಥದ್ದು ಈ ವ್ಯತ್ಯಾಸಗಳು ಯಾವುದೂ ಸಮಾಜದಲ್ಲಿಲ್ದಾಗೆ ಒಂದು ಹೆಣ್ಣು ಗಂಡಿಗೆ ಆಸ್ತಿಯಲ್ಲಿ ಸಮಾನತೆ ವಿಚ್ಛೇದನದಲ್ಲಾಗಲಿ ಮದುವೆಗಳಲ್ಲಾಗಲಿ ಆಸ್ತಿಗಳಲ್ಲಾಗಲಿ ಇನ್ಯಾವುದೇ ವಿಚಾರದಲ್ಲಿ ಯಾವ ಗೊಂದಲ ಒಬ್ಬ ಮೂರು ನಡುವೆ ಒಂದು ಖುಷಿ ಇದೆ ನಡುವೆ ತ್ಯಾಗಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಜೆಡಿ ಯು ಎನ್ ಡಿ ಎ ಜೊತೆಗಿರುತ್ತೆ ಎನ್ ಡಿ ನಮ್ಮ ಬೆಂಬಲ ಅಚಲ ಅಂತ ಜೆಡಿ ಯು ಹೇಳಿರೋ ಸದ್ಯ ಬಿಜೆಪಿಗೆ ಉಸಿರಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಯಾಕಂದ್ರೆ ನೋಡಿ ಬಿಜೆಪಿ ಇಷ್ಟು ದಿನ ಬೇರೆ ಬೇರೆ ರಾಜ್ಯಗಳಲ್ಲಿ ಇಂಥ ಸಂದರ್ಭದಲ್ಲಿ ಅಂದ್ರೆ ಮೆಜಾರಿಟಿ ಸಿಗದೆ ಇದ್ದಾಗ ಅತಂತ್ರ ಇದ್ದಾಗ ಅಥವಾ ಅಲ್ಪ ಸ್ವಲ್ಪ ಮೆಜಾರಿಟಿ ಎಲ್ಲ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ರಾಜಕೀಯ ಆಟಗಳನ್ನು ಆಡೋ ಪ್ರಯತ್ನಗಳನ್ನು ಮಾಡಿತ್ತು ಅನ್ನೋ ಆರೋಪ ಇದೆಯೋ ಈಗ ಅದೇ ಭಯ ಬಿಜೆಪಿ ಕಾಡ್ತಾ ಇದೆ ಇನ್ನೂರ ತೊಂಬತ್ತೈದು ಎನ್ ಡಿ ಎ ಜೊತೆಗಿದೆ ಆದ್ರೆ ಪ್ರಮುಖವಾದಂತ ಇಬ್ಬರು ವ್ಯಕ್ತಿಗಳು ಅವರೊಂದು ವೇಳೆ ಆ ಕಡೆ ಏನಾದ್ರೂ ಹೋದ್ರು ಅಂತಂದ್ರೆ ಅಧಿಕಾರ ಕಳ್ಕೊಳ್ಬೇಕಾಗತ್ತಲ್ಲ ಅನ್ನೋ ಭಯ ಅಂತೂ ಬಿಜೆಪಿಗೆ ಇದೆ ಅನ್ನೋದನ್ನ ಅಶ್ವತ್ ನಾರಾಯಣರು ಒಪ್ಕೋತಾರೆ ಅಂತ ಅನ್ಕೋತೀನಿ ಅಲ್ವಾ ಅಶ್ವಥ್ ನಾರಾಯಣ ಲೈನಲ್ಲಿ ಇದ್ದಾರೆ ಹೌದು ಇದೀನಿ ಇದ್ದೀನಿ ಇದ್ದೀನಿ ಸರ್ ಇಡೀ ದೇಶದ ಜನ ಮೋದಿಯವರು ಹಿಂದೆ ಇದ್ದಾರೆ ಮೋದಿಯವ್ರ ಜೊತೆಗೆ ಹೆದ್ದು ನಿಂತಾರೆ ಮೋದಿಗೆ ಹೆಗಲಿಗೆ ಹೆಗಲು ಕೊಡ್ತಾರೆ ಮೋದಿಗಾಗಿ ಪ್ರಾಣವನ್ನೇ ಕೊಡ್ತಾರೆ ಜನ ಅಷ್ಟು ಪ್ರೀತಿಸ್ತಾರೆ ಮೋದಿನೇ ನಮ್ಮ ದೇಶದ ಭರವಸೆ ಹಾಗಾಗಿ ಮೋದಿಯವರು ನಮ್ಮ ಎನ್ ಡಿ ಎನಲ್ಲಿ ಒಟ್ಟಿಗೆ ನಾವು ಚುನಾವಣೆ ಸ್ಪರ್ಧೆ ಮಾಡಿರೋದು ಒಟ್ಟಿಗೆ ಜನ ಆಶೀರ್ವಾದ ಮಾಡಿದ್ದಾರೆ ಯಾವುದೇ ಕಾರಣದಲ್ಲಿ ಜೆ ಡಿ ಯು ಆರಾಗಲಿ ಅಥವಾ ಟಿ ಡಿ ಪಿ ಅವರಾಗಲಿ ಯಾವುದೇ ಕಾರಣದಲ್ಲಿ ಇದು ವಿರುದ್ಧವಾಗಿ ಹೋಗಲ್ಲ ಅವರು ಭಾಳ ಸ್ಪಷ್ಟವಾಗಿ ತಮ್ಮ ಬಹುಮ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದರೆ ಮೋದಿಯವರ ಕೈ ಜೋಡಿಸ್ತೀವಿ ಮೋದಿ ಅವರೇ ಮತ್ತೊಮ್ಮೆ ಪ್ರಧಾನ ಅಂತ ನಾಳೆ ಎನ್ ಡಿ ಎ ಸಭೆ ನಡೀತಿದೆ ಆ ಸಭೆಯಲ್ಲೂ ಅಶ್ವತ್ ನಾವು ಹೆಸರನ್ನು ಬಿಡ್ತೀವಿ ನಾವ್ ಏನೇ ಮಾಡಿದ್ರು ಅದು ಅಭಿವೃದ್ಧಿ ಆಗಿಲ್ಲ ಅಂತಂದ್ರು ಮೋದಿ ಅನ್ನೋ ಒಂದು ಫೋಟೋ ಅಥವಾ ಮೋದಿ ಅನ್ನೋ ಒಂದು ಹೆಸರು ನಮ್ಮನ್ನ ಗೆಲ್ಲಿಸ್ಬಿಡುತ್ತೆ ಅನ್ನುವಂತ ಬಿಜೆಪಿಗರ ಅತಿಯಾದ ಆತ್ಮವಿಶ್ವಾಸ ಈ ಚುನಾವಣೆಯಲ್ಲಿ ಒಂದ್ ಸ್ವಲ್ಪ ಅದಕ್ಕೆ ಧಕ್ಕೆ ಆಯ್ತು ಅಂತ ಅನ್ಸಲ್ವಾ ಮಣ್ಪಾಲು ಅಂತ ನಾನ್ ಹೇಳಲ್ಲ ಸ್ವಲ್ಪ ಧಕ್ಕೆ ಅಂತೂ ಆಗಿದೆಯಾ ಮೋದಿ ಹೆಸರಲ್ಲೇ ಗೆದ್ದು ಬಿಡ್ತೀವಿ ಅಂತ ಇರೋ ಆಸೆ ಖಂಡಿತ ಇಲ್ಲ ನಾವು ನಾವ್ಯಾರು ಚುನಾವಣೆ ನಿಂತೋರು ಅಥವಾ ಇನ್ನೊಂದು ಜವಾಬ್ದಾರಿ ತಗೊಂಡ್ರು ನಾವು ಸರಿಯಾಗಿ ಕೆಲಸ ಮಾಡಿಲ್ದೇ ಇರಬಹುದು ಆದರೆ ಮೋದಿಯವ್ರನ್ನ ಜನ ಪ್ರೀತಿಸ್ತಾರೆ ಮೋದಿಯವರ ಜೊತೆಯಲ್ಲಿದ್ದಾರೆ ಮೋದಿಯವ್ರ ಕೆಲಸ ಇದಕ್ಕಿಂತ ಇನ್ನೇನು ಹತ್ತು ವರ್ಷದಲ್ಲಿ ನೀವೇ ನೋಡಿದರೆ ಯಾವ ರೀತಿ ಈ ರೀತಿ ಅಭಿವೃದ್ಧಿಯನ್ನ ಆಡಳಿತದಲ್ಲಿ ಎಷ್ಟು ಒಂದು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಅಭಿವೃದ್ಧಿಯನ್ನ ಕೊಟ್ಟಿದ್ದಾರೆ ಎಲ್ಲಾ ಜನಕ್ಕೂ ಸಲ್ಲಿದ್ದಾರೆ ಎಲ್ಲಾ ಜಾತಿ ಜನಾಂಗಕ್ಕೂ ಮತ್ತೆ ದೇಶದಲ್ಲಿ ಶತಶತಮಾನದಲ್ಲಿ ಇದ್ದಂತ ರಾಮ ಮಂದಿರ ನಿರ್ಮಾಣ ಮಾಡ್ಕೊಟ್ಟಿದ್ದಾರೆ ಬಿಜೆಪಿ ಅಭ್ಯರ್ಥಿ ಸೋತ್ ಬಿಟ್ಟಿದ್ದಾರೆ ಅವ್ರು ಸೋಲ್ದಲ್ಲ ಸರ್ ಅವ್ರು ಸೋಲಿಕ್ ಸಾಧ್ಯ ಇಲ್ಲ ನೋಡಿ ಇನ್ನೂ ನಮ್ಮಲ್ಲಿ ನಮ್ಮ ಪ್ರತಿಪಕ್ಷಗಳು ಜಾತಿ ಆಧಾರಿತವಾಗಿ ಚುನಾವಣೆ ಮಾಡ್ತಾರೆ ಈ ಬರೀ ಜಾತಿ ಆಧಾರಿತವಾಗಿ ಚುನಾವಣೆ ಮಾಡಿದ್ರೆ ಎಲ್ಲಿಂದ ನಾವು ಸಮಾಜವನ್ನು ಮಾಡ್ಲಿಕ್ಕೆ ಆಗತ್ತೆ ಕೆಲವು ಇವೆಲ್ಲ ಗೆದ್ದಿದ್ದಾರೆ ಈಗ ಬಟ್ ಇವತ್ತಿಗುನು ಎಂದೆಂದಿಗೂ ಶಾಶ್ವತವಾಗಿ ಮೋದಿ ಅವರ ಆಡಳಿತ ಮತ್ತು ಅವರ ಅಭಿವೃದ್ಧಿ ಅವರ ನಾಯಕತ್ವಕ್ಕೆ ಸರಿಸಾಟಿ ಇನ್ನೊಬ್ಬ ಹುಟ್ಟಲ್ಲ ಹುಟ್ಟಲಿಕ್ಕೆ ಸಾಧ್ಯವಿಲ್ಲ ನಾನು ಅಶ್ವತ್ಥನಾರಾಯಣ ಅವರಿಗೆ ಪ್ರಮುಖವಾದಂತ ಒಂದು ಪ್ರಶ್ನೆ ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಕಂಗ್ರಾಚ್ಯುಲೇಷನ್ಸ್ ನನಗೊಂದು ಕಾರ್ಯಕ್ರಮ ಕಂಡು ಮುಂದೆ ಬರುತ್ತೆ ಅಶ್ವಥ್ ನಾರಾಯಣ ಅವರೇ ಅವತ್ತಿನ ದಿನ ಒಂದು ಪಣ ನೀವೇನೋ ಒಂದು ಒಂದು ಛಲ ಅಥವಾ ಹಠ ಅಂತ ಕರಿತೀರೋ ಇವತ್ತು ಆ ಹಠ ಸಾಧನೆ ಮಾಡಿದ್ದೀರಿ ಡಿ ಕೆ ಸುರೇಶ್ ಸೋಲು ಏನಂತೀರಿ ಇವತ್ತು ಅವ್ರನ್ನ ಡಿ ಕೆ ಸುರೇಶ್ ಸುರೇಶ್ ಅವ್ರನ್ನ ಮತ್ತು ಅವ್ರ ಸೋದರನ್ನ ಜನ ಒಪ್ಪಿಲ್ಲ ತಿರಸ್ಕಾರ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷನ ತಿರಸ್ಕಾರ ಮಾಡಿದ್ದಾರೆ ಅವರಿಗೆ ಅವರು ಸೂಕ್ತವಾದಂಥ ಅಭ್ಯರ್ಥಿ ಅಲ್ಲ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬಿಜೆಪಿ ಎನ್ ಡಿ ಎ ಅಭ್ಯರ್ಥಿನೇ ಸೂಕ್ತವಾದಂಥ ಒಂದು ಯೋಗ್ಯವಾಗಿರುವಂಥ ಒಂದು ಅಭ್ಯರ್ಥಿ ಮೋದಿ ಅವರ ಟೀಮ್ನಲ್ಲಿ ನಮ್ಮ ಅಭ್ಯರ್ಥಿ ನಮ್ಮ ಪ್ರತಿನಿಧಿ ಇರಬೇಕು ಅನ್ನೋಂಥ ಜನ ನಿಶ್ಚಯ ಮಾಡಿದ್ರು ಹಾಗಾಗಿ ಹಲವಾರು ವರ್ಷದ ಈ ಪ್ರಯತ್ನ ಮೋದಿಯವರ ನಾಯಕತ್ವ ಅಮಿತ್ ಶಾ ಅವರ ಒಂದು ಚಾಣಕ್ಯಸ್ತನ ಮತ್ತು ಎಚ್ ಡಿ ದೇವೇಗೌಡರ ಸಹಕಾರ ಕುಮಾರಣ್ಣನವರ ಸಹಕಾರ ಇವೆಲ್ಲ ಒಟ್ಟುಗೂಡಿ ಮೈತ್ರಿ ಪಕ್ಷಗಳು ಒಂದಾಗಿ ಎಲ್ಲ ಕಾರ್ಯಕರ್ತರು ಒಂದಾಗಿ ಕೆಲಸ ಮಾಡಿ ಇವತ್ತು ನಿಜವಾದ ಒಂದು ಭರವಸೆದಾಯಕವಾಗಿ ಬೆಂಗಳೂರು ಗ್ರಾಮಾಂತರಕ್ಕೆ ಒಂದು ಒಳ್ಳೆ ಭರವಸೆ ಒಂದು ಒಳ್ಳೆ ಭವಿಷ್ಯ ಸಿಗುವಂಥ ರೀತಿಯಲ್ಲಿ ಇವತ್ತು ಜನ ನಿರ್ಣಯ ಕೊಟ್ಟಿದ್ದಾರೆ ಅವರಿಗೆ ನಾನು ಹೃದಯಪೂರ್ವಕವಾಗಿ ನನ್ನ ಕೃತಜ್ಞತೆ ಮತ್ತು ನಮ್ಮ ಭಾಳ ಪ್ರಯತ್ನ ಈ ದಿಕ್ಕಿನಲ್ಲಿ ಇವತ್ತು ನಾವು ಈ ಫಲ ಪಡಿಬೇಕು ಅಂತಿದ್ದು ಜನ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆ ನಾನು ಹೃದಯಪೂರ್ವಕವಾಗಿ ಪಕ್ಷದ ಪರವಾಗಿಯೂ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪರವಾಗಿಯೂ ಹೃದಯಪೂರ್ವಕವಾಗಿ ಕೃತಜ್ಞತೆ ಮತ್ತು ಶುಭಾಶಯಗಳು ಹತ್ರ ಮಾತಾಡಬೇಕು ಅಂತಂದ್ರು ಸರ್ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಇದ್ದಾರೆ ಸರ್ ನಮಸ್ಕಾರ ಹೇಗಿದ್ದೀರಿ ಧರ್ಮಸೇನಾ ಚೆನ್ನಾಗಿದ್ದೀನಿ ಸರ್ ಥ್ಯಾಂಕ್ ಯು ಸರ್ ಸರ್ ನನಗೆ ಒಂದು ಪ್ರಶ್ನೆ ತಾವು ಹೇಳಿದ್ರಿ ಜಾತಿ ಆಧಾರದಲ್ಲಿ ಕಾಂಗ್ರೆಸ್ ಕೇಳಿ ಸರ್ ಜಾತಿ ಆಧಾರದಲ್ಲಿ ಕಾಂಗ್ರೆಸ್ ಚುನಾವಣೆ ನಡೆಸ್ತದೆ ಅಂತೇಳಿ ನಿಮ್ಮಲ್ಲಿ ಕುರುಬ್ರು ಸಿದ್ದರಾಮಯ್ಯವರಿಂದ ಇದ್ದಾರೆ ಅಂತೇಳಿ ಕುರುಬರಿಗೆ ವೋಟ್ ಇದು ಸೀಟ್ ಕೊಡಲಿಲ್ಲ ಮುಸ್ಲಿಮ್ಸ್ ಅವ್ರಿಗೆ ಸೀಟ್ ಕೊಡಲ್ಲ ನೀವು ಎಲ್ಲ ಬೇಕಾದಂಥ ಕೆಲವು ವರ್ಗಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಎಲ್ಲ ವರ್ಗಗಳನ್ನು ಬೇಕು ಮತ ಕೊಡದೇ ಇದ್ರೆ ಅವ್ರು ಈ ದೇಶದವರೇ ಅಲ್ಲ ಈ ಪಕ್ಷದವರೇ ಅಲ್ಲ ಅನ್ನೋ ಥರದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನ ತಾವು ಬದಲಾವಣೆ ಮಾಡ್ಕೊಳ್ಬೇಕು ಅನಿಸಲ್ವಾ ಸರ್ ನೋಡಿ ನಮ್ಮಲ್ಲಿ ಖಂಡಿತ ಯಾವ ಜಾತಿಗೂ ತಾರತಮ್ಯ ಇಲ್ಲ ಇವತ್ತು ಕುರುಬರ ಬೈಕಿನಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಇವತ್ತು ಕುರುಬ್ರನ್ನ ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಅವ್ರನ್ನ ವರ್ಗಾವಣೆ ಆಗಬೇಕು ಅವ್ರಿಗೆ ಆ ವರ್ಗಕ್ಕೆ ಸೇರಬೇಕು ಅನ್ನೋದಕ್ಕೆ ಪ್ರಸ್ತಾವನೆಯನ್ನ ಮಾಡಿದವರೇ ಭಾರತೀಯ ಜನತಾ ಪಾರ್ಟಿ ಇದೇನು ಕಾಂಗ್ರೆಸ್ ಕೆಟ್ಟೋಗಿಲ್ಲ ಧರ್ಮಸೇನ್ ಅವರೇ ನೀವಿರ್ಬೋದು ಆ ಪಕ್ಷದ ನಾಯಕರು ಬಟ್ ನಾನು ಮುಕ್ತವಾಗಿ ಹೇಳ್ತೀನಿ ಈ ಸ್ಪಷ್ಟತೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಯಾವ ಕಾರಣಲ್ಲೂ ಜಾತಿ ಆಧಾರಿತವಾಗಿ ಮಾಡಲ್ಲ ಇವತ್ತು ಸಮಾಜದಲ್ಲಿ ಜಾತಿ ಇದೇ ಇಲ್ಲ ಅಂತ ನಾನು ಹೇಳಲ್ಲ ಆದ್ರೆ ನಾವು ಒತ್ತನ್ನು ಕೊಡೋದು ವಂಶ ಪರಂಪರೆ ರಾಜಕಾರಣ ಕೊಡಲ್ಲ ಜಾತಿ ಆಧಾರಿತಕ್ಕೂ ಕೊಡಲ್ಲ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಡಲ್ಲ ಪಕ್ಷ ಇವತ್ ಅವರು ಒಂದು ಅವಕಾಶದಲ್ಲಿ ಇದು ಅವರು ಯಡಿಯೂರಪ್ಪನವ್ರ ಮಗ ಅಂತ ಅವ್ರು ಸಿಕ್ಕಿರೋದೇನಿಲ್ಲ ಒಬ್ಬ ಯುವಕನಿಗೆ ಕೊಡಬೇಕು ಅನ್ನೋ ಕಾರಣದಲ್ಲಿ ಕೊಟ್ಟಿದ್ದಾರೆ ಒಂದು ಹೊಸತನ ತರಬೇಕು ಅನ್ನೋ ಕಾರಣದಲ್ಲಿ ಕೊಟ್ಟಿದ್ದಾರೆ ಇವತ್ತು ಒಂದು ಜಾತಿ ನಮ್ಮಲ್ಲೂ ವಂಶ ಪಾರಂಪರ ಐದು ಕೊಡೋದು ಇಲ್ಲ ಐದು ವರ್ಷಗಳ ಕಾಲ ಪಕ್ಷದ ಕೆಲಸ ಮಾಡಿದಾಗ ಆ ಸಂದರ್ಭದಲ್ಲಿ ನಮ್ಗೆ ಯಾವುದೇ ವಂಶ ಪಾರಂಪರೆ ಬರಲ್ಲ ಅಂತ ಹೇಳಿ ಎ ಐ ಸಿ ಸಿನಲ್ಲಿ ನಲ್ಲಿ ತೀರ್ಮಾನ ಆಗೇನೆ ಇವತ್ತು ಇವತ್ತು ಸುನಿಲ್ ಬೋಸ್ ಅವ್ರಿಗೆ ಕೊಟ್ಟಿರ್ಬೋದು ಅಥವಾ ಇನ್ಯಾರಿಗೆ ಕೊಟ್ಟಿರ್ಬೋದು ಈಗ ಯಂಗ್ಸ್ಟರ್ಸ್ ಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಈ ವಿಶ್ವೇಶ್ವರಣ್ಣವರು ಕೊಟ್ಟ್ವಿ ಎಲ್ಲನೇ ವಂಶ ಪರಂಪರೆ ಧರ್ಮಸೇನವರೇ ನಿಮ್ಮಂತವರಿಗೆ ಅವಕಾಶ ಇನ್ನೊಂದು ತೋರ್ಸೋ ಆದ್ರೆ ಎಲ್ಲ ನೀವು आगे ಹಾಕ್ತೀರಲ್ಲ ಸರ್ ಈಗ ಸಂಯುಕ್ತನ ಅಲ್ಲಲ್ಲ ಗೋವಿಂದಕರ್ ಜಾಡ್ ಅವರು ಕೊಟ್ಟ್ರಿ ಅವರ ಮಗ ನಿಮ್ ನಿಮ್ಮ ಮಕ್ಕಳೇಲ್ಲ ನೀವು ರಾಜಕೀಯಕ್ಕೆ ತರ್ತೀರಾ ಧರ್ಮಸೇನವರೇ ನಿಮ್ಮ ಮಕ್ಕಳು ರಾಜಕೀಯಕ್ಕೆ ತರ್ತೀರಾ ಅದು ಜನ ಫಸ್ಟ್ ಜನರಿ ಅಭಿಪ್ರಾಯ ಎರಡನೇದಾಗಿ ನಮ್ಮ ಮಗನಿಗೂ ಇಂಟ್ರೆಸ್ಟ್ ಇರಬೇಕು ಅಲ್ಲ ಕೇಳೋದು ಈಗ ಇವಾಗ ನೀವೂನು ಪಾಪ ಒಳ್ಳೆ ಪ್ರಾಮಾಣಿಕವಾಗಿ ಜನಪ್ರತಿನಿಧಿಯಾಗಿ ಮೈಸೂರು ಭಾಗದಲ್ಲಿ ಆಯ್ಕೆಯಾಗಿ ಬಹಳ ಚೆನ್ನಾಗಿ ಕೆಲಸ ಮಾಡಿದವರು ಇವತ್ತೆಲ್ಲ ಏನ್ ದುಡ್ಡು ಕಾಸು ಯಾರು ಸ್ವಜನ ಪಕ್ಷಪಾತ ಸ್ವಾರ್ಥ ಆಧಾರಿತವಾಗಿ ಅವ್ರೇನ್ ದುಡ್ಡು ಸಂಪಾದನೆ ಮಾಡ್ಕೊಂಡು ಲೂಟಿ ಹೊಡ್ಕಂಡ್ ಯಾರು ಕೂತಿರ್ತಾರೋ ಅವ್ರಿಗೆ ಟಿಕೆಟ್ ಈ ಅವ್ರಿಗೆ ಹಣ ಅನ್ನೋದು ಒಂದು ಗಾಳಿ ನೀರು ಆಗ್ಬಿಟ್ಟಿದೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ನಮ್ಮ ನಾನು ರಾಜಕೀಯಕ್ಕೆ ನಾನು ರಾಜಕಾರಣ ಮಾಡಿದೆ ಇದನ್ನ ಮೀರಿ ಏನ್ ಸರ್ ನಾನು ನಮ್ಮ ಫಾದರ್ಗೆ ಹೇಳ್ಬಿಟ್ಟಿದ್ದೆ ನನಗೆ ರಾಜಕಾರಣ ಬೇಡ ಅಂತೇಳಿ ಬಟ್ ರಾಜ್ಯ ಮಕ್ಕಳು ಒಬ್ರು ಸರಿ ಇಲ್ಲ ಇಲ್ಲ ಅಯೋಗ್ಯರು ಅಂತ ಹೇಳಿದ ಮೇಲೆ ನಾನು ಇಲ್ಲ ನಾವೇನು ಕೊಲೆ ಮಾಡಿದ್ದೀವ ದರೋಡೆ ಮಾಡಿದೀವಾ ಅಂತ ಹೇಳಿ ನಾನು ರಾಜಕಾರಣಕ್ಕೆ ಬಂದು ನಮ್ಮ ತಂದೆ ಮತ್ತು ಕುಟುಂಬದ ಅಸ್ತಿತ್ವ ಅಂತ ಹೇಳಿ ನಿಮ್ಮ ಎಲ್ಲ ಸಜ್ಜನಕ್ಕೆ ನಿಮ್ಮಂತವ್ರು ಇರಬೇಕು ಯಾರೇ ಇರಲಿ ಯಾವ ಪಕ್ಷನೇ ಇರಲಿ ಸರ್ ನಿಲುವಿಟ್ಕೋಬೇಕು ಸರ್ ನಾವು ಜಾತಿ ಬೇಡ ಏನ್ ಹಣದ ಆಧಾರಿತವಾಗಿ ಬೇಡ ಒಂದು ವಂಶ ಪರಂಪರೆ ಬೇಡ ಅನ್ನೋದು ಯಾವ ಪಕ್ಷ ಸರ್ ನನಗೆ ಹಾಗಾಗಿ ವಂಶ ಪಾರಂಪರೆಯಲ್ಲ ಒಂದೇ ಕುಟುಂಬದವ್ರು ಅಂತ ಅಂತೇಳಿ ನಂಗೆ ಟಿಕೆಟ್ ಕೊಡ್ಲಿಲ್ಲ ನಾನು ಇವತ್ತು ಗಂಭೀರವಾಗಿ ಕಾಂಗ್ರೆಸ್ ಅಲ್ಲಿ ಇದ್ದೀನಿ ನನಗೆ ತಮ್ಮಲ್ಲೂ ಕೂಡ ಕರೆದ್ರು ನನಗೆ ನಾನು ಖಂಡಿತ ಬೇಡ ನಮಗೆ ನಾವು ಇವತ್ತು ಈ ಮಟ್ಟಕ್ಕೆ ಇದ್ದೀವಿ ಅಂದ್ರೆ ಕಾಂಗ್ರೆಸ್ ಪಕ್ಷ ಅಂತೇಳಿ ನಾವು ಪ್ರಾಮಾಣಿಕವಾಗಿ ಇದ್ದೀನಿ ನಾನು ನನಗೂ ಕೂಡ ಒಂದೇ ಕುಟುಂಬ ಕೊಟ್ಟಿದ್ರೆ ಮೈಸೂರು ಭಾಗದ ಜನ ಎಲ್ಲ ಹೇಳಿದ್ಮೇಲೆ ನನಗೆ ಸಿದ್ದರಾಮಯ್ಯ ಸಾಹೇಬರು ಬೇಡಪ್ಪ ಯಾಕೋ ನಿಮ್ಮ ಜನಾಂಗದವರೆಲ್ಲ ಎಲ್ಲ ಒಂದೇ ವರ್ಗ ಒಂದೇ ಕುಟುಂಬ ಕೊಡ್ತೀರಾ ಅಂತ ಹೇಳಿದ್ರು ನೀವೇನು ತೀರ್ಮಾನ ಮಾಡಿಕೊಂಡ್ರು ನಾನು ಅದಕ್ಕೆ ಬದನಾಗಿರ್ತೀನಿ ಸರ್ ಅಂತೇಳಿ ಸುಮ್ಮನೆ ಇದ್ದೀನಿ ಸರ್ ನಾನು ಟೂ ಇಯರ್ಸಿಂದ ನಾವು ಹಾಂ ಹೇಳಿ ಸರ್ ಹೇಳಿ ಹೇಳಿ ಈಗ ಈ ಮಾತು ಹೇಳ್ಬಾರ್ದು ಬೋಸ್ ನಮ್ಮ ಇವತ್ತು ಬೋಸ್ ಅಂತವ್ರು ಚಾಮರಾಜನಗರ ಎಂಟ್ರಿ ಆಗ್ತಿದ್ದಾರೆ ಹಾಗೆ ಈಗ ಏನು ಮಾಡಿರ ಓಕೆ ಇಂಥವ್ರು ತುಂಬ ಜನ ಇದ್ದಾರೆ ಎಲ್ಲ ರಾಜಕೀಯದಲ್ಲಿ ಏನು ಮಾಡೋಕ್ಕಿಲ್ಲ ಅಶ್ವಥ್ ನಾರಾಯಣ ರೇ ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ ಮಾತನಾಡಿಸ್ತಾರೆ ನಿಮ್ಮನ್ನು ಅಶ್ವಥ್ ಸರ್ ಗುಡ್ ಅಂತ ಯಾವಾಗ್ಲೂ ಹೇಳ್ತಾ ಆತ್ಮಾವಲೋಕನ ಆತ್ಮಾವಲೋಕನ ಯಾವ ರೀತಿ ಮಾಡ್ಕೋತಿರ್ಬೇಕಾರೆ ಬೇಸರ ಇದೆ ಮೋದಿ ಅಂತ ಅಪ್ರತಿಮ ನಾಯಕನಿಗೆ ಏನ್ ಎಲ್ಲಾ ರಾಜ್ಯದಲ್ಲೂ ಚೆನ್ನಾಗಿ ಮತ ಆಗಿದೆ ಕೆಲವೊಂದು ಎರಡು ಮೂರು ರಾಜ್ಯದಲ್ಲಿ ಬಯಸಿದ ಮಟ್ಟದಲ್ಲಿ ಮತ ಅಥವಾ ಸಂಖ್ಯೆಯಲ್ಲಿ ಸೀಟ್ ಸಿಕ್ಕಿಲ್ಲ ಅದೊಂದು ದುಃಖ ಇದೆ ಇಂಥ ಅದ್ಭುತ ನಾಯಕ ಇಂಥ ನಾಯಕ ಎತ್ತು ಎಷ್ಟೋ ಶತಶತಮಾನದಲ್ಲಿ ಸಿಕ್ಕಿರೋಂಥ ಒಬ್ಬ ನಾಯಕ ಇನ್ನೂ ಚೆನ್ನಾಗಿ ಅವರಿಗೆ ಬೆಂಬಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗಬೇಕಿತ್ತು ಇನ್ನೂ ದೇಶದಲ್ಲಿ ಮಾಡಬೇಕಾಗಿರೋ ನೂರಾರು ಕೆಲಸ ಇದೆ ಅವ್ರಿಗೆ ನಿಜವಾದಂಥ ಏನು ಒಂದು ಬೆಂಬಲ ಆ ಫ್ರೀ ಹ್ಯಾಂಡ್ ಅಂತ ಕೊಡಬೇಕಲ್ಲ ಆ ಒಂದು ಫ್ರೀ ಹ್ಯಾಂಡ್ ಇದ್ದರೆ ಆ ಸ್ವಾತಂತ್ರ್ಯ ಹೆಚ್ಚಾಗಿ ಸಿಕ್ತರೆ ನೂರಾರು ನ್ಯೂನತೆಗಳಿದೆ ಆ ನ್ಯೂನತೆಗಳನ್ನು ಅಭಿವೃದ್ಧಿಯನ್ನು ಸಮೃದ್ಧಿಯನ್ನು ಸಮಾನತೆ ಸಬಲೀಕರಣ ಇವೆಲ್ಲವನ್ನೂ ಕೊಡ್ಲಿಕ್ಕೆ ಅಂತ ಅಪ್ರತಿಮ ನಾಯಕನಿಗೆ ಇನ್ನೂ ಹೆಚ್ಚಿನ ಶಕ್ತಿ ಸಿಗ್ಲಿ ಬಯಸಿದ ಮಟ್ಟದಲ್ಲಿ ಸಿಕ್ಕಿಲ್ಲ ಆದ್ರೆ ಸಿಕ್ಕಿದೆ ಸಿಂಪಲ್ ಮೆಜಾರಿಟಿ ಬಂದಿದೆ ಮೆಜಾರಿಟಿ ಸಿಕ್ಕಿದೆ ಎನ್ ಡಿ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಬೆಂಬಲ ಸಿಕ್ಬೇಕಿತ್ತು ಅಂತ ನಮ್ಮೆಲ್ಲರ ನೀವು ನಾನು ನೀವು ಪ್ರಾಮಾಣಿಕವಾಗಿ ಕೇಳಿದ್ರೆ ಈ ಆತ್ಮಲೋಕನ ಹೇಳಬಹುದು ಆಲ್ವೇಸ್ ಲೈಕ್ ದಟ್ ನೀವು ಫ್ರೀ ಹ್ಯಾಂಡ್ ಬಗ್ಗೆ ಇದ್ದೀರಿ ಬಿ ಜೆ ಪಿಯಲ್ಲಿ ಮೋದಿ ಮತ್ತು ಅಮಿತ್ ಶಾಗೆ ಸಿಕ್ಕಿದಷ್ಟು ಫ್ರೀ ಹ್ಯಾಂಡ್ ಐ ಥಿಂಕ್ ಆಫ್ಟರ್ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಬಿಟ್ಟರೆ ರಾಜಕೀಯ ಇತಿಹಾಸದಲ್ಲಿ ಭಾರತದಲ್ಲಿ ಅವರಿಗೆ ಸಿಕ್ಕಷ್ಟು ಫ್ರೀ ಹ್ಯಾಂಡ್ ಯಾರಿಗೂ ಸಿಕ್ಕಿಲ್ಲ ಅಂತ ನನ್ನ ಭಾವನೆ ಇದರಲ್ಲಿ ಈ ಫ್ರೀ ಹ್ಯಾಂಡೇ ಈಗ ಕಾಂಗ್ರೆಸ್ ಬಿ ಜೆ ಪಿ ಗೆಲ್ಲೋ ಮುಳು ಆಗಿದೆ ಸ್ಟೇಟ್ ಲೀಡರ್ಸ್ಗಳಿಗೆ ಅವರ ಒಪೀನಿಯನ್ಗಳಿಗೆ ಬೆಲೆ ಇತ್ತು ಇಲ್ಲದಿತ್ತು ಸ್ಟೇಟ್ ಲೀಡರ್ಸ್ಗಳಿಗೆ ಬೆಲೆ ಇಲ್ಲದೆ ಹೈಕಮಾಂಡ್ ಅವರು ಅವರಿಗೆ ಬೇಕಾದ ರೀತಿಯಲ್ಲಿ ಟಿಕೆಟ್ ಹಂಚೋದು ಸ್ಟೇಟ್ ಲೀಡರ್ಸ್ಗೆ ಯಾವ ರೀತಿಯ ಒಂದು ಗೌರವಗಳನ್ನು ಕೊಡದೆ ಕನ್ಸಲ್ಟೇಷನ್ ಮಾಡದೆ ಬಂದಕ್ಕೆ ಪರಿಣಾಮವಾಗಿ ಬಿ ಜೆ ಪಿ ಇವತ್ತು ಸ್ಟೇಟ್ ವೈಝ ಇನ್ಕ್ಲೂಡಿಂಗ್ ನೀವು ನೋಡ್ತೀರಿ ಸಿಕ್ಸ್ಟಿ ಫೈವ್ ಬಂತು ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನಲ್ಲಿ ಈಗ ಪಾರ್ ಪಾರ್ಲಿಮೆಂಟ್ರಲ್ಲಿ ಕೂಡ ನೈನ್ ಕಾಂಗ್ರೆಸ್ ಇಸ್ ಗೇನಿಂಗ್ ನೈನ್ ಲಾಸ್ ಯಾವುದಂದ್ರೆ ಅವ್ರದ್ದು ಒಂದೇ ಒಂದು ಸೀಟ್ ಅವ್ರದ್ದು ಕಳ್ಕೊಳ್ತಾರೆ ನೈನ್ ಸೀಟ್ ನೀವು ಕಳ್ಕೊತೀರಿ ಇದನ್ನೆಲ್ಲ ನೋಡುವಾಗ ನಿಮ್ಗೆ ಅನ್ಸಲ್ವಾ ಫ್ರೀ ಹ್ಯಾಂಡ್ನು ಕೆಲವೊಮ್ಮೆ ನಮಗೆ ಮುಳುವಾಗುತ್ತೆ ಅಂತ ಅನ್ಸಿಲ್ವಾ ನಿಮಗೆ ಸರಿ ಸರಿ ರೆಟ್ ಎಂತ ಮಾತು ನೀವು ನೋಡಿ ದೇಶದಲ್ಲಿ ನೀವು ಯಾವ ವಿಚಾರದಲ್ಲಿ ತೊಳಿ ಮೂಲಭೂತ ಸೌಕರ್ಯದಲ್ಲಿ ತಗೊಳ್ತೀರಾ ಆಡಳಿತದಲ್ಲಿ ತಗೊಳ್ತೀರಾ ಶಿಕ್ಷಣದಲ್ಲಿ ತಗೊಳ್ತೀರಾ ಆರೋಗ್ಯದಲ್ಲಿ ತಗೊಳ್ತೀರಾ ಆವಿಷ್ಕಾರದಲ್ಲಿ ತಗೊಳ್ತೀರಾ ತಂತ್ರಜ್ಞಾನದಲ್ಲಿ ತಗೊಳ್ತೀರಾ ಡಿಜಿಟಲ್ ಇಂಡಿಯಾನ ವಿಕಸಿತನೋ ಆತ್ಮನಿರ್ಭರ್ ಭಾರತನೋ ಯುವಕರ ಸಬಲೀಕರಣನೋ ಕ್ರೀಡೆನಲ್ಲ ಸಾಂಸ್ಕೃತಿಕವಾಗಿಯೋ ಧಾರ್ಮಿಕವಾಗಿಯೋ ಅಖಂಡತೆ ಬಗ್ಗೆನೋ ಗಡಿಗಳ ಸುಭದ್ರತೆನೋ ದೇಶದ ಸುಭದ್ರತೆಯೋ ಡಿಫೆನ್ಸ್ ಬಗ್ಗೆನೋ ನೀವು ಯಾವ ವಿಚಾರ ಹೇಳಿ ಎಲ್ಲ ಸುಶಾಸನೆಯಿಂದ ಹಿಡ್ದು ಸ್ವಚ್ಛ ಭಾರತದಿಂದ ಹಿಡ್ದು ಒಂದು ಬಡವರ ಸಂರಕ್ಷಣೆಯಿಂದ ಹಿಡ್ದು ಸಬಲೀಕರಣದಿಂದ ಹಿಡ್ದು ಹಗಲು ರಾತ್ರಿ ಜನಪರವಾಗಿ ದುಡಿದು ಇವತ್ತು ಸ್ವಾತಂತ್ರ್ಯ ಇವಾಗ ಕರ್ನಾಟಕದಲ್ಲಿ ಈ ಅಭ್ಯರ್ಥಿಗಳನ್ನ ಹೆಚ್ಚು ಕಡಿಮೆ ನಾವ್ ಯಾರು ನಿಶ್ಚಯ ಮಾಡಿದಿರೋ ಅವ್ರನ್ನೇ ಕೊಟ್ಟಿರುವಂತದ್ದು ನಾವು ನಿಶ್ಚಯ ಮಾಡಿದ್ರೆ ಆಗಲಿ ದೇಶದ ಡೆವಲಪ್ಮೆಂಟ್ ಬಗ್ಗೆ ಪ್ರಗತಿ ಬಗ್ಗೆ ಇಲ್ಲಿ ಟಾಕಿಂಗ್ ಅಬೌಟ್ ಕಂಟ್ರೋಲಿಂಗ್ ಪಾರ್ಟಿ ಅಂತ ಏನಿರುತ್ತೆ ಕಂಟ್ರೋಲಿಂಗ್ ಪಾರ್ಟಿಯಲ್ಲಿ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಲ್ಲ ಲಾಸ್ಟ್ ಎಸೆಂಬ್ಲಿ ಎಲೆಕ್ಷನ್ ಅಲ್ಲೂ ನೀವು ನೋಡಿದರೆ ಜಗದೀಶ್ ಶೆಟ್ಟರು ಲಕ್ಷ್ಮಣ್ ಸವದಿ ಈಶ್ವರಪ್ಪ ಅರವಿಂದ್ ಲಿಂಬಾವಳಿ ಅವರನ್ನು ಲಾಸ್ಟ್ ಮಿನಿಟ್ ಅಲ್ಲಿ ಅಂದರೆ ದೇರ್ ಇಸ್ ನೋ ಪ್ಲಾನ್ ವಿಜ್ ಒಂದು ಫಿಫ್ಟೀನ್ ಡೇಸ್ ಒನ್ ಮಂತ್ ಎಲೆಕ್ಷನ್ ಇರುವಾಗ ಕೈ ಬಿಡಲಾಯಿತು ಎಂಟೈರ್ ಕರ್ನಾಟಕದ ಬಿ ಜೆ ಪಿಯನ್ನು ಡಿಸ್ಟರ್ಬ್ ಮಾಡಲಾಯಿತು ಅದು ಮಾತ್ರ ಅಲ್ಲ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಿಮಗೆ ಅಶೋಕು ಎಲ್ಲರಿಗೆ ಎಲ್ಲಿ ನಿಲ್ತೀವಿ ಅಂತ ಒಂದು ಕಂಪಲ್ಸರಿ ಸೀಟ್ಸ್ ಇರಲಿಲ್ಲ ಲಾಸ್ಟ್ ಮಿನಿಟ್ವರೆಗೆ ಕನಕಪುರಕ್ಕೆ ಒಬ್ಬರನ್ನು ಕಳಿಸಲಾಗೋದು ಒಬ್ಬರನ್ನು ಇನ್ನೊಂದು ರಾಮನಗರಕ್ಕೆ ಕಳಿಸಲಾಗ ಈ ರೀತಿಯ ಊಹಾಪವಗಳನ್ನೇ ಬಿ ಜೆ ಪಿ ಟೈಮ್ ಕಳೆದು ಕಳೆದು ದೆರ್ ಇಸ್ ಎ ಲೆಸ್ ಟೈಮ್ ಟು ಫೈಟ್ ಈಗಲೂ ಅಷ್ಟೇ ಈಗ ನೋಡಿದರೆ ನೀವು ಹಾಲಿ ಸಂಸದರಲ್ಲಿ ಕೆಲ ಪ್ರತಾಪ್ ಸಿಂಹನಿಗೆ ಟಿಕೆಟ್ ನಿರಾಕರಿಸಲಾಯಿತು ಅಲ್ಲೊಂಥರ ಡಿಸ್ಟರ್ಬೆನ್ಸು ಅಲ್ಲಿ ರಾಜ್ ರಾಷ್ಟ್ರ ರಾಜ್ಯಾಧ್ಯಕ್ಷರಾಗಿದ್ದಂತಹ ಮಾಜಿ ರಾಜ್ಯ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ನಿರಾಕರಿಸಲಾಯಿತು ವಿನ್ ಆಗಿದ್ದಾರೆ ದಟ್ ಇಸ್ ಆಲ್ ಬಿ ಜೆ ಪಿ ಸ್ಟ್ರಾಂಗ್ ಹೋಲ್ಡ್ ಐ ಡೋಂಟ್ ಡಿಸಗ್ರಿ ಇಲ್ಲಿ ನೋಡಿದರೆ ಈಶ್ವರಪ್ಪನವರಿಗೆ ಜಗದೀಶ್ ಶೆಟ್ಟ್ರನ್ನು ವಾಪಸ್ ಕರ್ಕೊಂಡು ಬಂದು ಯಾರು ಎಸೆಂಬ್ಲಿ ಟೈಮಲ್ಲಿ ಕಾಂಗ್ರೆಸ್ಗೆ ಹೋದ್ರು ಅವರನ್ನು ವಾಪಸ್ ಕರ್ಕೊಂಡು ಬಂದು ಸೀಟ್ ನೀಡಲಾಯಿತು ಇದೆಲ್ಲ ನೋಡುವಾಗ ನಿಮಗೆ ದರ್ ಇಸ್ ನೋ ಕಂಟ್ರೋಲ್ ಓವರ್ ಸ್ಟೇಟ್ ಸ್ಟೇಟ್ ಲೀಡರ್ಸ್ಗೆ ಏನೂ ಕಂಟ್ರೋಲ್ ಇಲ್ಲ ಅಂತ ಸ್ಥಿತಿಯಲ್ಲಿರುವಾಗ ಎಲ್ಲೂ ಕೂಡ ಹೈಕಮಾಂಡ್ಗೆ ಎಷ್ಟೋ ಸಮಯದಲ್ಲಿ ನಾವು ನೋಡಿದ್ವಿ ಬಿ ಜೆ ಪಿ ನಾಯಕರು ಡೆಲ್ಲಿ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಟೈಮ್ ಸಿಗದೆ ವಾಪಸ್ ಬರೋದು ಅವರಿಗೆ ಅಪಾಯಿಂಟ್ಮೆಂಟೇ ಸಿಗದೆ ಇರುವ ಪರಿಸ್ಥಿತಿಗಳು ಬಂದಿತ್ತು ಈಗ ನೋಡುವಾಗ ನಿಮಗೆ ಎಲ್ಲೋ ಅನ್ಸಲ್ವಾ ದಿಸ್ ಕೈಂಡ್ ಆಫ್ ಕಂಟ್ರೋಲ್ ಆರ್ ಎಸ್ ಎಸ್ ಈ ಸಲ ಇನ್ನೊಂದು ಸ್ಟ್ರಾಂಗ್ ಹೋಲ್ಡ್ ಅಂತಿದ್ರೆ ಆರ್ ಎಸ್ ಎಸ್ ಸಿ ಆರ್ ಎಸ್ ಎಸ್ ಗಿಂತಲೂ ನಾವು ಬೆಳೆದಿದೀವಿ ಅನ್ವಾ ನಡ್ಡಾ ಅವರ ಸ್ಟೇಟ್ಮೆಂಟ್ ಐ ಆಮ್ ಸೇಯಿಂಗ್ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ತಾರೆ ನಾವು ಪಿ ಇಸ್ ಇಂಡಿಪೆಂಡೆಂಟ್ ಆರ್ ಎಸ್ ಎಸ್ಗಿಂತಲೂ ನಾವು ಬೆಳೆದು ಬಿಟ್ಟಿದ್ದೀವಿ ಅನ್ನುವ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಡೋಂಟ್ ಯು ಥಿಂಕ್ ಇವತ್ತು ಇವತ್ತಿನ ಉತ್ತರ ಪ್ರದೇಶದ ಎಲೆಕ್ಷನ್ ನೋಡುವಾಗ ನಿಮಗೆ ದಿಸ್ ಇಸ್ ದ ರಿಸಲ್ಟ್ ಆಫ್ ನೆಗ್ಲೆಕ್ಟಿಂಗ್ ಆರ್ ಎಸ್ ಎಸ್ ಖಂಡಿತ ನೋಡಿ ಆರ್ ಎಸ್ ಎಸ್ ಜೊತೆ ಒಳ್ಳೆ ಸಂಬಂಧಗಳನ್ನು ಆರ್ಗ ಆರ್ ಎಸ್ ಎಸ್ ಮಾರ್ಗದರ್ಶನ ಸದಾಕಾಲ ಇರುತ್ತೆ ಆದರೆ ರಾಜಕೀಯ ಪಕ್ಷವಾಗಿ ಯಾವಾಗಲೂ ಸ್ವಾತಂತ್ರ್ಯವಾಗಿ ಇರುತ್ತೆ ರಾಜಕೀಯ ಪಕ್ಷವಾಗಿ ಸ್ವಾತಂತ್ರ್ಯವಾಗಿ ಇರಬೇಕು ಅನ್ನೋ ದೃಷ್ಟಿಯಲ್ಲೇ ಇರುವಂಥದ್ದಿದೆ ಮತ್ತು ನೀವು ಬದಲಾವಣೆಗಳು ಪ್ರಯೋಗಗಳು ಖಂಡಿತ ರಾಜಕೀಯ ಪಕ್ಷದಲ್ಲಿ ನೋಡಿ ಪ್ರಯೋಗಗಳು ಆಗಲೇಬೇಕು ಬದಲಾವಣೆಗಳು ಒಂದು ಆಲೋಚನೆಗಳು ಒಂದು ಹೊಸತನ ಒಂದು ಹೊಸ ಅವಕಾಶಗಳು ಕೊಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಹೊಸ ಜನಕ್ಕೆ ಅವಕಾಶ ಕೊಡುವಂಥದ್ದಾಗುತ್ತೆ ಮತ್ತೆ ಇದನ್ನೇ ಒಂದನೇ ಒಂದೇ ವ್ಯಕ್ತಿ ಒಂದೇ ರೀತಿ ಹತಾರು ವರ್ಷಗಳು ಇರ್ತದೆ ಒಂದು ಬದಲಾವಣೆ ತರುವಂಥದ್ದು ಒಂದು ಎರಡನೇದು ಯಾರು ಎಲ್ಲಿ ನಿಂತರೂ ಪಕ್ಷ ಗೆಲ್ಲೋ ರೀತಿಯಲ್ಲಿ ನಾವು ಪಕ್ಷವನ್ನು ಕಟ್ಟಬೇಕು ಅನ್ನೋಂಥದ್ದು ಪಕ್ಷ ಬಯಸುತ್ತೆ ಯಾಕೆಂದರೆ ಈ ವ್ಯಕ್ತಿ ಇಲ್ಲೇ ಇರಬೇಕು ಬೇರೆ ಕಡೆ ವೀಕ್ ಆಗಿರಬಾರ್ದು ಒಟ್ಟು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೂ ಪಕ್ಷ ಬಲಿಷ್ಠವಾಗಿ ಸರ್ಕಾರದಲ್ಲಿದ್ದಾಗ ನೀವು ಸರ್ಕಾರದಲ್ಲಿ ಪಕ್ಷವನ್ನು ಆಡಳಿತ ಮಾಡ್ತಿರೋ ಜನರ ವಿಶ್ವಾಸವನ್ನ ನಂಬಿಕೆಯನ್ನ ಪಡ್ಕೊಳ್ಳುವಂಥ ಪ್ರಯತ್ನಗಳು ಆಗಬೇಕು ಇಲ್ದಿದ್ರೆ ಪಕ್ಷ ಹೇಗೆ ಬೆಳೆಯುತ್ತೆ ಆ ರೀತಿ ನಮ್ಮಲ್ಲಿ ಮೊದ್ಲಿಂದನೂ ವಾಡಿಕೆ ಏನಿತ್ತು ಪಕ್ಷದಲ್ಲಿ ಅಭ್ಯರ್ಥಿಗಳನ್ನ ನಿಶ್ಚಯ ಮಾಡುವಂಥದ್ದು ಕೇವಲ ಒಂದು ನಲ್ವತ್ತೈದು ದಿನದ ಮುಂಚೆ ಅಭ್ಯರ್ಥಿಗಳು ನಿಶ್ಚಯ ಆಗೋಂಥದ್ದು ಇದು ಹೊಸದಾಗಿ ಆಗಲ್ಲ ಮುಂಚಿಂದನೂ ಇದ್ದಂಥ ಒಂದು ಪ್ರಯ ಇದು ಒಂದು ಒಂದು ಆಚಾರ ಅದು ಮೊದ್ಲಿಂದ ಮಾಡ್ಕೊಂಡು ಬರ್ತಿದ್ದಂಥ ಒಂದು ಪ್ರಾಕ್ಟೀಸ್ ಅದು ಪ್ರಕಾರವಾಗಿ ಆಗ್ತಿತ್ತು ಮತ್ತು ಯಾರಿಗ ಇನ್ನೊಂದು ಕಡೆಗಣಿಸೋದು ಇನ್ನೊಂದು ಅವಮಾನ ಆಗಬೇಕು ಅಂತಲ್ಲ ಇವತ್ತು ಎಲ್ಲರೂ ಡೆಲ್ಲಿನಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಜನ ಮೀಟ್ ಮಾಡ್ಬೋದು ಸರ್ ಇವತ್ತು ಎಲ್ಲರಿಗೂ ಮೀಟ್ ಆಗಬೇಕು ಅಂತ ಇರ್ತದೆ ಎಲ್ಲರೂ ಅಮಿತ್ ಶಾ ಅವ್ರನ್ನೇ ಮೀಟ್ ಆಗಬೇಕು ಅಂತಾರೆ ಎಲ್ಲರೂ ನರೇಂದ್ರ ಮೋದಿ ಅವರು ಅವ್ರು ಸಮಯ ಇಲ್ಲಿಂದ ಆಗುತ್ತೆ ನೀವು ಹೇಳಿ ನಿಮ್ಗೆ ಎಷ್ಟು ಜನಕ್ಕೆ ಮೀಟ್ ಆಗುತ್ತೆ ಇವತ್ತು ದೇಶದಲ್ಲಿ ಸರ್ಕಾರ ನಡೆಸೋದು ಪಕ್ಷ ನಡೆಸೋದು ಇನ್ನೊಂದು ನಡೆಸೋದು ಹೇಗೆ ಮಾಡೋದು ಜನರನ್ನೇ ಮಾತಾಡ್ತಾ ಕೂರಿಸ್ಕೊಳ್ಳೋದ ಆಡಳಿತ ಮಾಡೋದು ಹಾಗಾಗಿ ಟೈಮ್ ಲಿಮಿಟೇಷನ್ ತುಂಬ ಇರುತ್ತೆ ಹಾಗಾಗಿ ಸ ಟೈಮ್ ಇಸ್ ದ ಮೆಡಿಸನ್ ಮತ್ತೆ ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಎಲ್ಲ ವಿಚಾರಗಳನ್ನ ಒಂದು ಆರ್ಗನೈಸ್ ಸ್ಟ್ರಕ್ಚರಲ್ ಪ್ರೋಸೆಸ್ ಅವ್ರು ಏನೇ ಒಂದು ನಿರ್ಧಾರ ನಾನು ನಾನ್ ನೋಡಿದಾಗೆ ರಾಕೇಶ್ ಶೆಟ್ರೆ ವೈಜ್ಞಾನಿಕವಾಗಿ ಸಮತೋಲನ ಜೊತೆಗೆ ವೈಜ್ಞಾನಿಕವಾಗಿ ಒಂದು ಒಳ್ಳೆ ರೀತಿ ಬ್ಯಾಲೆನ್ಸ್ಡ್ ಡಿಷನ್ ತಗೊಳ್ಳುವಂಥದ್ದೇ ಗಿವನ್ ಸಿಚುವೇಷನ್ ಅಲ್ಲಿ ಬೆಸ್ಟ್ ಡಿಶನ್ ಕೊಡ್ಲಿಕ್ಕೆ ಅಂದ್ರೆ ಗಿವನ್ ಸಿಚುವೇಷನ್ ಅಲ್ಲಿ ಇರುವಂತ ವ್ಯಕ್ತಿಗಳಲ್ಲೇ ಆಯ್ಕೆ ಮಾಡ್ಬೇಕಲ್ಲ ಈ ಹೊಸತನ ತರಬೇಕು ಅಂದ್ರೆ ಸುಲಭ ಮಾತ್ರ ಇಲ್ಲ ಒಂದು ಪೊಲಿಟಿಕಲ್ ಓರಿಯಂಟೇಷನ್ ಒಬ್ಬ ಪೊಲಿಟಿಕಲಿ ಒಬ್ಬ ಸಸ್ಟೈನ್ ಆಗಬೇಕು ವ್ಯಕ್ತಿ ನಮ್ಮ ಎನ್ವೈರ್ಮೆಂಟ್ ಗೊತ್ತಲ್ಲ ಈ ಪೊಲಿಟಿಕಲ್ ಎನ್ವೈರ್ಮೆಂಟ್ ಯಾವ ರೀತಿ ಇದೆ ಅನ್ನೋಂಥದ್ದು ತಮಗೂ ಗೊತ್ತಿದೆ ಈ ಎನ್ವೈರ್ನ್ಮೆಂಟ್ ಅಲ್ಲಿ ಒಬ್ಬ ಹೊಸ ವ್ಯಕ್ತಿ ಬಂದ್ರೆ ಅಡಾಪ್ಟ್ ಆಗೋದು ಅಷ್ಟು ಸುಲಭ ಅಲ್ಲ ಎಲ್ಲವನ್ನು ಒಳ್ಳೇದು ಮಾಡಬೇಕು ಅಂತ ಬಿ ಜೆ ಪಿ ಇಟ್ಕೊಂಡಿರೋದು ಗುರಿನೇ ಒಳ್ಳೆಯದು ವಂಶ ಪರಂಪರೆ ಜಾತಿ ಆಧಾರಿತವಾಗಿ ಭ್ರಷ್ಟಾಚಾರ ನಿರ್ಮೂಲನೆ ಹಣದ ಆಧಾರಿತವಾಗಿ ಯಾವುದೂ ಚುನಾವಣೆ ನಡೀಬಾರ್ದು ಅದ ಅಲ್ಟಿಮೇಟ್ ಗುರಿ ಹೇಗೆ ನಾವು ರಾಮ ಮಂದಿರ ನಿರ್ಮಾಣ ಮಾಡಿದೀವೋ ಹೇಗೆ ಮುನ್ನೂರ ಎಪ್ಪತ್ತನ್ನು ವಜಾ ಮಾಡ್ಲಿಕ್ಕೆ ಅದರದೇ ಆದಂತ ಸಮಯ ತೊಡಿದೀವೋ ಆ ಸ್ಪಷ್ಟತೆ ಇಟ್ಕೊಂಡಿರುವಂತ ಒಂದು ಪಕ್ಷ ಒಂದಲ್ಲ ಒಂದು ದಿನ ಈ ದಿಕ್ಕಿನಲ್ಲಿ ಈ ಪ್ರಯತ್ನವನ್ನ ಮಾಡೇ ಮಾಡ್ತೀವ ಈ ದಿಕ್ಕಿನಲ್ಲಿ ಹೆಜ್ಜೆ ಇಡ್ತೀವಿ ಈ ದಿಕ್ಕಿನಲ್ಲಿ ಕೂಡ ಬದಲು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕೊಡಬಹುದಿತ್ತಲ್ವ ಸರ್ ವಂಸ ಪಾರಂಪರೆಯ ನೀವು ಮತ್ತೆ ಆ ಕಡೆಯಿಂದ ಕರ್ಕೊಂಡ್ಬಂದು ಈ ಕಡೆಯಿಂದ ಬಿಡ್ತಾ ಇದೀರಲ್ಲ ಯಾವುದು ಸರ್ ಅದೇ ಸರ್ ಡಾಕ್ಟರ್ ಮಂಜುನಾಥ್ ಅವರು ಒಬ್ಬರು ಪ್ರೈಮ್ ಮಿನಿಸ್ಟರ್ ಇದು ಅವ್ರ ಸರ್ಕಾರಿ ಕೆಲಸ ಮಾಡಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕೊಟ್ಟು ಇವತ್ತು ಗೆಲ್ಸಿದ್ರೆ ಇವತ್ತು ನಿಮ್ಮ ಇಮೇಜ್ ಏನಿರ್ತಿತ್ತು ಇರ್ತಿತ್ತು ಸರ್ ಇವತ್ತು ನಿಮಗೆ ಇವತ್ತು ಓಟಲ್ ನಮಗೂ ಇಂತ ಒಂದು ದೊಡ್ಡ ಸ್ವಿಂಗ್ ಸಿಕ್ಕಿರೋ ನಿಮಗೆ ಮುಕ್ತವಾಗಿ ಹೇಳ್ಬೇಕಂದ್ರೆ ಧರ್ಮಸೇನ್ ಅವರೇ ಹೇಳಿ ಸರ್ ಡಾಕ್ಟರ್ ಮಂಜುನಾಥ್ ಅವರು ಒಬ್ಬ ವೈದ್ಯರಾಗಿ ಹೃದಯ ತಜ್ಞನಾಗಿ ಒಬ್ಬ ಆಡಳಿತಗಾರನಾಗಿ ಒಬ್ಬ ಜಯದೇವ ಆಸ್ಪತ್ರೆಯಲ್ಲಿ ಅವ್ರ ನಡವಳಿಕೆ ಸಮಾಜದಲ್ಲಿ ಬೆರೆತು ನೆಡದು ಬಂದಿರೋದು ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಅವರ ಜನಪ್ರಿಯತೆ ನೋಡಬೇಕು ಮತ್ತು ಅವರು ಒಂದು ಜನ ಎದುರು ನೋಡ್ತಿರ್ ಒಬ್ಬ ಅಭ್ಯರ್ಥಿ ಅಂದರೆ ಡಾಕ್ಟರ್ ಮಂಜುನಾಥ್ ಅಂತ ವ್ಯಕ್ತಿ ನಮಗೆ ಬೇಕು ಅದಕ್ಕೆ ಜನ ಅಪ್ಕೊಂಡಿದ್ದಾರೆ ಇವತ್ತು ಅಪ್ಕೊಂಡು ಇಂಥ ವ್ಯಕ್ತಿನ ಬೇಕು ಅಂತ ಮೋದಿ ಅವರೇ ನೋಡಿ ನರೇಂದ್ರ ಇವರು ಅಮಿತ್ ಶಾ ಅವರೇ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನೇ ಕಣಕ್ಕಿಳಿಸ್ಬೇಕು ಅಂತ ನಿಶ್ಚಯ ಮಾಡಿ ಅದನ್ನು ಕಣಕ್ಕಿಳಿಸಿರುವಂಥದ್ದು ಆ ರೀತಿ ವ್ಯಕ್ತಿಗಳು ಇವತ್ತು ಮಹಾರಾಜರು ಯದುವೀರನ್ನಾಗಲಿ ಇವತ್ತು ಮೈಸೂರಿನಲ್ಲಿ ಒಳ್ಳೆ ರೀತಿಯಾದಂಥ ಒಳ್ಳೆ ಅಭ್ಯರ್ಥಿ ಒಳ್ಳೆ ವಿದ್ಯಾವಂತ ಜನಪರವಾಗಿ ಸರಳ ಸಜ್ಜಿನಿಕೆ ತಿಳುವಳಿಕೆ ಮನವರಿಕೆ ಸಾಂಸ್ಕೃತಿಕವಾಗಿಯೂ ವೈಜ್ಞಾನಿಕವಾಗಿಯೂ ಎಲ್ಲ ರೀತಿ ವ್ಯಕ್ತಿತ್ವ ಉಳ್ಳುವಂಥ ವ್ಯಕ್ತಿ ಇದೇನು ಸುಮ್ಮನೆ ಮಹಾರಾಜರು ಅಂತ ಅಲ್ಲ ಈಸ್ ಎ ವೆರಿ ಫ್ಯಾಂಟಾಸ್ಟಿಕ್ ಏನು ಪರ್ಸ್ನಾಲ್ಟಿ ಇರುವಂಥ ಎಲ್ಲ ಆಲೋಚನೆ ಮತ್ತು ತಿಳುವಳಿಕೆ ಇರೋ ವ್ಯಕ್ತಿ ಈ ರೀತಿ ವ್ಯಕ್ತಿಗಳು ಬಂದ್ರೆ ಜನನು ಖುಷಿ ಪಡ್ತಾರೆ ಧರ್ಮಸೇನ್ ಅವರೇ ಮತ್ತೆ ಈ ಲೋಕಸಭಾ ಸದಸ್ಯರಾಗಲಿಕ್ಕೆ ನೀವು ಹೇಳಿದ್ರೆ ಒಂದು ಸಾಧನ ಸಾಧಾರಣ ಆಗುವಂಥದ್ದು ಎಲ್ಲೆಲ್ಲಿಗೆ ಏನಾಗಬೇಕು ಒಬ್ಬ ಲೋಕಸಭಾ ಸದಸ್ಯನಾಗಿ ಪ್ರತಿನಿಧಿಸ್ಬೇಕಾದ್ರೆ ಚಾಲೆಂಜಸ್ ಆರ್ ಫ್ಲೆಂಟಿ ಈ ಚಾಲೆಂಜಸ್ಗಳ ಮಧ್ಯದಲ್ಲಿ ಒಳ್ಳೆ ರೀತಿ ಪರಿಣಾಮಕಾರಿಯಾಗಿ ಪ್ರತಿನಿಧಿಸುವಂಥದ್ದು ಬೇಕು ಶುಕ್ ಡಿ ಕೆ ಸುರೇಶ್ ಅಂತ ವ್ಯಕ್ತಿಗೆ ಒಂದು ಸರಿಸಾಟಿಯಾಗಿ ನೀವೇನ್ಕೋತೀರಿ ನೀವ್ ಯಾರು ಅನ್ಕೊಂಡಿದ್ರ ಧರ್ಮಸಿಂ ಅವರೇ ಈ ಚುನಾವಣೆ ನಾವು ಬಿಜೆಪಿಯವ್ರು ಗೆಲ್ತೀವಿ ಎನ್ ಡಿ ಅವ್ರ್ ಗೆಲ್ತೀವಿ ಬೆಂಗಳೂರು ಗ್ರಾಮಾಂತರದಲ್ಲಿ ಏನಾರು ಅನ್ಕೊಂಡಿದ್ರ ಹೇಳಿ ಇವತ್ತು ಸುರೇಶ್ ಇಂಥ ವ್ಯಕ್ತಿ ಗೆಲ್ಲಬೇಕು ಅಂದ್ರೆ ಎಷ್ಟು ಜನರ ಒಪ್ಪಿಗೆ ಬೇಕು ವಿಶ್ವಾಸ ಬೇಕು ಅನ್ನುವಂಥದ್ದು ಆಲೋಚನೆ ಮಾಡಿ ಇವತ್ತಿಂತ ಒಂದು ಒಳ್ಳೆ ರೀತಿ ಪ್ರಯತ್ನ ಆಗಿರೋದ್ ಮಂಜುನಾಥ್ ಜಸ್ಟ್ ಬಿಕಾಸ್ ಅವರು ದೇವೇಗೌಡರು ಅಳಿಯ ಅಂತ ನಾವು ನೋಡಂಗಿಲ್ಲ ಆ ವ್ಯಕ್ತಿತ್ವ ಇವ್ರೇನ್ ಜೆಡಿಎಸ್ ಅದನ್ನೇ ನಾವು ಮಾಡಿದ್ದು ನಾನು ನಿಮ್ಗೆ ಹೇಳ್ತಾ ಇರೋದು